ओम नमः शिवाय ना नागराज रि इवत्तु ई वीडियो मुखांतर वीक्षकर अपेक्षे मेरेगे आकर्षणे मंत्रवन्नु निमगोस्कर नीडता इद्देने ई आकर्षणा मंत्र अंत हेळिद्रे एनु माडुत्ते इदु ओब्ब व्यक्ति एनन्न बयसतानो एनन्न आसे पडतानो अंद्रे अदु वस्तुवागिरलि व्यक्तियागिरलि आ ಅಂತಸ್ಥ ಆಗಿರಲಿ ಕೀರ್ತಿ ಆಗಿರಲಿ ಆಸ್ತಿಪಾಸ್ತಿಗಳಾಗಿರಲಿ ಇಂಥ ಯಾವುದೇ ವಸ್ತು ಇರಲಿ ವ್ಯಕ್ತಿ ಇರಲಿ ಅದು ಅವನ ಕಡೆ ಆಕರ್ಷಿತವಾಗಿ ತಂತಾನೇ ಬರ್ತಾ ಹೋಗುತ್ತೆ ಹೀಗೆ ಮಾಡತಕ್ಕಂಥ ಒಂದು ಮಂತ್ರಕ್ಕೇನೆ ನಾವು ಆಕರ್ಷಣ ಮಂತ್ರ ಅಂತೇಳಿ ಕರಿತೀವಿ ಈ ಪ್ರಯೋಗನ ಆಕರ್ಷಣ ಪ್ರಯೋಗ ಅಂತೇಳಿ ಕರಿತೀವಿ ಇವತ್ತು ಈ ವಿಡಿಯೋ ಮುಖಾಂತರ ನನಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ನನ್ನ ಫೇವರೇಟ್ ಆಗಿರತಕ್ಕಂಥ ಒಂದು ಮಂತ್ರ ಪ್ರಯೋಗದ ಬಗ್ಗೆ ಮಾಹಿತಿ ಕೊಡ್ತೇನೆ ಕಾರಣ ಇದು ನಾನು ಸ್ವಯಂ ಈ ಮಂತ್ರ ಪ್ರಯೋಗದಿಂದ ಸ್ವಯಂ ಈ ಮಂತ್ರ ಪ್ರಯೋಗದ ಶಕ್ತಿಯನ್ನು ನೋಡಿದ್ದೇನೆ ಅದರಿಂದ ನನಗೆ ಫಲಗಳು ಸಿಗ್ತಾ ಇದಾವು ಇದನ್ನು ಯಾಕೆ ನಮಗೆ ಬೇಕು ಈ ಮಂತ್ರ ಪ್ರಯೋಗ ಅಂತ ಹೇಳಿದರೆ ನಮಗೆ ಯಾವುದಾದ್ರೂ ವ್ಯಕ್ತಿಗಳು ನಮ್ಮ ಕಡೆ ಆಕರ್ಷಿತ ಆಗಬೇಕು ಅಂದರೆ ಈ ಮಂತ್ರ ಪ್ರಯೋಗ ಆ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಂಡು ಈ ಮಂತ್ರ ಪ್ರಯೋಗ ಮಾಡಿದರೆ ಆ ವ್ಯಕ್ತಿ ನಮ್ಮ ಕಡೆ ಆಕರ್ಷಿತ ಆಗ್ತಾ ಹೋಗ್ತಾನೆ ಅಥವಾ ವಸ್ತುಗಳಾಗಿರಲಿ ಆಸ್ತಿಯಾಗಿರಲಿ ಜಮೀನಾಗಿರಲಿ ಕೀರ್ತಿಯಾಗಿರಲಿ ಯಶಸ್ಸಾಗಿರಲಿ ಅದು ಯಾವುದೇ ಆಗಿದ್ದರೂ ಸಹ ಅದು ನಮ್ಮ ಕಡೆ ಆಕರ್ಷಿತವಾಗಿ ಹೋಗುತ್ತೆ ಹೆಚ್ಚಾಗಿ ಕಷ್ಟಪಡದಲೇ ಆ ವಸ್ತುಗಳಾಗಿರಲಿ ವ್ಯಕ್ತಿಗಳಾಗಿರಲಿ ನಮ್ಮ ಕಡೆ ಬರ್ತಾ ಹೋಗ್ತಾರೆ ಹಾಗಾಗಿ ಒಬ್ಬ ವ್ಯಕ್ತಿ ಈ ಒಂದು ಮಂತ್ರ ಜಪ ಮಾಡೋದ್ರ ಮುಖಾಂತರ ತಾನು ಬಯಸಿದ್ದನ್ನೆಲ್ಲವನ್ನು ಪಡಿತಾ ಹೋಗ್ಬೋದು ಈ ಮಂತ್ರ ಪ್ರಯೋಗ ಈ ಮಂತ್ರ ಯಾವುದಪ್ಪ ಅಂತ ಹೇಳಿದರೆ ಓಂ ಝೂಂ 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 ಹಾಂ 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 ಹೇಂ ಹೇಂ 9 ಬೀಜಾಕ್ಷರಗಳ ಒಂದು ಮಂತ್ರ ಇದು ಈ ಮಂತ್ರ ಪಠಣೆ ಮಾಡೋದ್ರಿಂದ ಏನಾಗುತ್ತೆ ಯಾವುದೇ ಮನುಷ್ಯ ಆಗಿರಲಿ ಯಾವುದೇ ದೇವ ಭೂತ ಪಿಶಾಚಿಗಳು ಯಾವುದೇ ಸಾಧಕರು ಬೇಕಂತ ಹೇಳಿದ್ರೆ ಅವರಿಗೆ ಯಾವುದೇ ದೇವತೆಗಳಾಗಿರಲಿ ಯಕ್ಷರಾಗಿರಲಿ ಸ್ಥಾವರ ಜಂಗಮಾದಿಗಳು ಈ ಮಂತ್ರದಿಂದ ಆಕರ್ಷಿತವಾಗ್ತವೆ ಅಂದರೆ ನಾವೇನನ್ನು ಆಸೆ ಪಡ್ತೀವೋ ಏನನ್ನು ಬಯಸ್ತೀವೋ ಅವೆಲ್ಲವೂ ಸಹ ನಮ್ಮ ಕಡೆ ಆಕರ್ಷಿತವಾಗಿ ನಮ್ಮ ಕಡೆ ಬರ್ತಾ ಹೋಗ್ತವೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಮಂತ್ರ ಈ ಮಂತ್ರನ 500 ಸಾರಿ ಜಪ ಮಾಡಿದರೆ ಅದು ಸಿದ್ಧಿಯಾಗುತ್ತೆ ಒಮ್ಮೆ ಸಿದ್ಧಿಯಾದ ನಂತರ ನಮಗೆ ಏನು ಬೇಕೋ ಅದನ್ನು ಮನಸ್ಸಲ್ಲಿಟ್ಕೊಂಡ್ಬಿಟ್ಟು ಈ ಮಂತ್ರನ ಮತ್ತೆ 108-500 ಸಾರಿ ಜಪ ಮಾಡೋದ್ರಿಂದ ಆ ವಸ್ತುಗಳು ನಮಗೆ ಸಿಗ್ತಾ ಹೋಗ್ತವೆ ಮೊದಮೊದಲಿಗೆ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂತಹ ವಸ್ತುಗಳು ಅಥವಾ ವ್ಯಕ್ತಿಗಳು ನಮ್ಮ ಕಡೆ ಆಕರ್ಷಿತ ಆಗ್ತಾ ಹೋಗ್ತಾರೆ ಅವ್ರ ಮೇಲೆ ಪ್ರಯೋಗ ಮಾಡಬೇಕು ನಂತರ ನಮಗೆ ಈ ಒಂದು ಮಂತ್ರ ಪವರ್ಫುಲ್ ಆಗ್ತಾ ಆಗ್ತಾ ಹೋದಂಗೆ ಎಷ್ಟೆಷ್ಟು ನಾವು ಜಪ ಮಾಡ್ತೀವೋ ಅಷ್ಟೆಷ್ಟು ಈ ಮಂತ್ರ ಪವರ್ಫುಲ್ ಆಗ್ತಾ ಹೋಗುತ್ತೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಕಾಲದಲ್ಲಿ ಅಥವಾ ಪರ್ವಕಾಲಗಳಲ್ಲಿ ನಾವು ಈ ಮಂತ್ರನ ಜಪ ಮಾಡೋದ್ರಿಂದ ಅದು ಮತ್ತಷ್ಟು ಪವರ್ಫುಲ್ ಆಗ್ತಾ ಹೋಗುತ್ತೆ ಹೀಗೆ ಪವರ್ಫುಲ್ ಆದ ನಂತರ ದೂರ ದೂರದ ವಸ್ತುಗಳನ್ನು ದೂರ ದೂರದ ವ್ಯಕ್ತಿಗಳನ್ನು ಸಹ ನಾವು ಈ ಮಂತ್ರ ಪ್ರಯೋಗದಿಂದ ಆಕರ್ಷಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇದು ನನಗೆ ನನ್ನ ಸ್ವಯಂ ಸಿದ್ಧವಾಗಿರ್ತಕ್ಕಂಥ ಒಂದು ಮಂತ್ರ ಪ್ರಯೋಗ ಹಾಗಾಗಿದ್ದರಿಂದಲೇ ಈ ಮಂತ್ರ ಪ್ರಯೋಗ ಸಿದ್ಧಿ ಮಾಡಿಕೊಂಡಿರೋದ್ರಿಂದಲೇ ನಾನು ಯಾವುದೇ ಕೆಲಸಗಳನ್ನು ಹಣಕ್ಕೋಸ್ಕರ ಮಾಡೋ ಅವಶ್ಯಕತೆ ನನಗಿನ್ನು ಬಂದಿಲ್ಲ ಅಥವಾ ಹಣಕ್ಕೋಸ್ಕರ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಿಮ್ಮ ಕಷ್ಟ ಬಗೆಹರಿಸ್ತೀವಿ ಅಥವಾ ಕಾಯಿಲೆಗಳನ್ನು ಗುಣ ಮಾಡ್ತೀವಿ ಅಂತ ಹೇಳೋ ಅವಶ್ಯಕತೆ ನನಗೆ ಇಲ್ಲಿವರೆಗೂ ಬಂದಿಲ್ಲ ಹಾಗಾಗಿ ನಾವು ಹಣಕ್ಕೋಸ್ಕರ ಈ ಕೆಲಸದ ಯಾವ ಕಾರಣಕ್ಕೂ ಮಾಡೋದಿಲ್ಲ ನನಗೇನು ಬೇಕೋ ನಾನೇನು ಬಯಸ್ತೀನೋ ಅದನ್ನು ಈ ನಮ್ಮ ಪ್ರಾಚೀನ ತಂತ್ರಮಂತ್ರ ಪ್ರಯೋಗಗಳು ನನಗೆ ತಂದುಕೊಡ್ತವೆ ಹಾಗಾಗಿ ಮನುಷ್ಯರ ಇವತ್ತಿನ ಸಮಾಜದ ಯಾರ ಅವಶ್ಯಕತೆಯೂ ನನಗೆ ಬಂದಿಲ್ಲ ನಿಮಗೆ ಇದನ್ನು ಮಾಡಿಕೊಡ್ತೀವಿ ನಮಗೆ ಹಣ ಕೊಡಿ ನಾವು ಇದನ್ನು ಮಾಡಿಕೊಡ್ತೀವಿ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಕೇಳೋ ಅವಶ್ಯಕತೆ ನನಗೆ ಇಲ್ಲಿವರೆಗೂ ಸಹ ಬಂದಿಲ್ಲ ಮುಂದೇನೂ ಬರೋದಿಲ್ಲ ದೇವರ ದಯದಿಂದ ನಮ್ಮ ಪ್ರಾಚೀನ ವಿದ್ಯೆ ನನಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ ಸೊ ಈ ಮಂತ್ರ ಪ್ರಯೋಗನ ಯಾರಾದರೂ
ಒಬ್ಬ ಗುರುವಿನ ಮುಖಾಂತರ ಮಂತ್ರ ದೀಕ್ಷೆ ತಗೊಂಡು ಪ್ರಯೋಗ ಮಾಡಿದರೆ ಮಾತ್ರನೇ ಇದು ಸಿದ್ಧಿಯಾಗುತ್ತೆ, ಇಲ್ಲಾಂದರೆ ಇದು ಸಿದ್ಧಿಯಾಗಲ್ಲ. ಮಂತ್ರ ಪ್ರಯೋಗ ಈ ಗುರುದೀಕ್ಷೆ ಇಲ್ಲದೇ ಇದ್ದರೂ ಸಹ ಈ ಮಂತ್ರ ಪ್ರಯೋಗ ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತೇಳಿ ನೀವು ಸ್ವಯಂ ಪರೀಕ್ಷೆ ಮಾಡ್ಬೋದು. ಸ್ನಾನ ಮುಗಿಸ್ಕೊಂಡ್ಬಿಟ್ಟು ಯಾವುದೇ ದಿವಸ ಆಗಿರಲಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡ್ಬಿಟ್ಟು ನೀವು ಶನಿವಾರ ಮಂಗಳವಾರ ಶನಿವಾರ ಅಥವಾ ಭಾನುವಾರ ಮಾಡಿದರೆ ಬೇಗ ರಿಸಲ್ಟ್ ಬರುತ್ತೆ. ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಒಂದು ಕಂಬಳಿ ಅಥವಾ ಯಾವುದಾದ್ರೂ ಬಟ್ಟೆಯ ಆಸನದ ಮೇಲೆ ಕುಳಿತುಕೊಂಡು ಈ ಮಂತ್ರನ 500 ಸಾರಿ ನೀವು ಪ್ರಯೋಗ ಮಾಡಿದರೆ ಅಥವಾ ಮಂತ್ರ ಜಪ ಮಾಡಿದರೆ ಅದರ ಪವರ್ ನಿಮಗೆ ಸ್ವಯಂ ಗೊತ್ತಾಗ್ತಾ ಹೋಗುತ್ತೆ. ಮೈಯಲ್ಲಿ ಎಷ್ಟು ಪವರ್ ಶಕ್ತಿ ಮೈಯಲ್ಲಿ ಎಷ್ಟು ಹರಿತಾ ಹೋಗುತ್ತೆ ಅದು ನಿಮಗೆ ಸ್ವಯಂ ಅನುಭವ ಆಗ್ತಾ ಹೋಗುತ್ತೆ. ಇದನ್ನು ಯಾರು ಬೇಕಿದ್ರೂ ಮಾಡಿ ಅದರ ಅನುಭವ ತಗೊಳ್ಬೋದು. ನನ್ನ ಸ್ವಂತ ಅನುಭವ ಹೇಳೋದಾದರೆ ಇದು ಈ ಮಂತ್ರ ನನ್ನ ಗುರುಗಳು ಮಂತ್ರ ದೀಕ್ಷೆ ಮುಖಾಂತರ ನೀಡಿದ ನಂತರ ಮೊದಲ ಬಾರಿ ಈ ಮಂತ್ರ ಪ್ರಯೋಗ ನನಗೆ ಸಕ್ಸಸ್ ಕೊಡಲಿಲ್ಲ. ಯಾಕಂತೇಳಿದ್ರೆ 500 ಸರಿ ಮಾಡೋದಕ್ಕೆ ಇದು ಸಾಧ್ಯ ಆಗಲಿಲ್ಲ ಮೊದಲನೇ ಬಾರಿ. ಅರ್ಧ 200-250 ಆದ ತಕ್ಷಣ ಏನಾಗ್ತಾ ಹೋಗುತ್ತೆ, ಕೈಕಾಲು ನಡಗೋದಕ್ಕೆ ಶುರು ಆಗ್ತಾ ಹೋಗ್ತೇವೆ, ದೇಹ ನಡಗೋದಕ್ಕೆ ಶುರು ಆಗ್ತಾ ಹೋಗುತ್ತೆ, ನಾಲಿಗೆ ತಡವರ್ಸೋದಕ್ಕೆ ಶುರು ಆಗ್ತಾ ಹೋಗುತ್ತೆ, ಮಾತುಗಳು ಹೊರಗಡೆ ಬರೋದಿಲ್ಲ. ಇಷ್ಟೆಲ್ಲ ಶಕ್ತಿ ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ಇದು ಮಂತ್ರ ಜಪ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ, ಕೈಕಾಲೆಲ್ಲ ನಡಗೋದಕ್ಕೆ ಶುರು ಆಗ್ತಾವೆ, ಕೈಕಾಲುಗಳು ಸೆಟಿಯೋದಕ್ಕೆ ಸ್ಟಾರ್ಟ್ ಆಗ್ತಾವೆ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಮಂತ್ರ ಇದೊಂದು. ನಾನು ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಕಷ್ಟಪಟ್ಟು ಈ ಮಂತ್ರನ ಮೂರನೇ ಬಾರಿಗೆ ಇದು ಫಲ ಕೊಟ್ಟಿದ್ದು, ಅಲ್ಲಿವರೆಗೂ ಇದು ಫಲ ಕೊಡಲಿಲ್ಲ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಮಂತ್ರ ಈ ಮಂತ್ರನ ಯಾರು ಬೇಕಾದರೂ ಸ್ವಯಂ ಅನುಭವ ಪಡಿಬೋದು. ಮಂತ್ರಗಳು ಮನುಷ್ಯನ ದೇಹದ ಮೇಲೆ ಎಷ್ಟು ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡ್ತವೆ ಅಂತೇಳ್ಬಿಟ್ಟು ಎಫೆಕ್ಟ್ ಮಾಡ್ತವೆ ಅಂತೇಳ್ಬಿಟ್ಟು ತಾವು ಮಾಡಿ ನೋಡಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಒಂದು ನೆನಪಿರಲಿ, ಯಾವುದೇ ಮಂತ್ರ ಪ್ರಯೋಗಗಳು ಒಬ್ಬ ನೈಜ ಗುರುವಿನ ಮಂತ್ರದೀಕ್ಷೆಯ ನಂತರವೇ ಅವು ಫಲ ಕೊಡೋದಕ್ಕೆ ಶುರು ಆಗ್ತವೆ. ಇಲ್ಲ ಅಂತೇಳಿದ್ರೆ ಆ ಮಂತ್ರಗಳು ಇಚ್ಛಿತ ಫಲನ ಕೊಡೋದಿಲ್ಲ. ಅವು ದೇಹದ ಮೇಲೆ ನಿಮಗೆ ಪರಿಣಾಮ ತೋರಿಸ್ಬೋದು, ಅದನ್ನು ಬಿಟ್ಟರೆ ಅದು ನಾವು ಅಂದ್ಕೊಂಡಿದ್ದ ಪ್ರಯೋಗ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಒಬ್ಬ ಗುರು ಇದಕ್ಕೆ ಯಾವುದೇ ಮಂತ್ರ ತಂತ್ರ ಯಂತ್ರ ಪ್ರಯೋಗಗಳಿರಲಿ ಒಬ್ಬ ಗುರುವಿನ ಅವಶ್ಯಕತೆ ಬೇಕೇ ಬೇಕು. ಇದನ್ನೇ ನಮ್ಮ ತಂತ್ರ ನಮ್ಮ ಪ್ರಾಚೀನ ಶಾಸ್ತ್ರಗಳು ಸಹ ಅದನ್ನೇ ಹೇಳೋದು, ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಏನು ಬೇಕು ಎಲ್ಲದನ್ನು ಮಾಡಬೇಕು. ಸೊ ಕೆಲವೊಬ್ಬರು ಮಂತ್ರಗಳು ಕೆಲಸ ಮಾಡ್ತವೋ ಇಲ್ವೋ ಅಂತೇಳಿ ಕ್ವಶನ್ ಮಾರ್ಕ್ ಮಾಡಿದ್ರಿಂದ ಈ ಒಂದು ಮಂತ್ರನ ಇವತ್ತು ತಿಳಿಸ್ತಾ ಇದ್ದೇನೆ. ಅಂತರೂ ಆ ಮಂತ್ರನ ಕಾನ್ಸಂಟ್ರೇಷನ್ನಿಂದ ಈ ಮಂತ್ರ ಪ್ರಯೋಗ ಮಾಡಿದರೆ ಅವರಿಗೆ ಮಂತ್ರಗಳು ದೇಹದ ಮೇಲೆ ಎಷ್ಟು ಎಫೆಕ್ಟ್ ಮಾಡ್ತಾವೆ, ಮನಸ್ಸಿನ ಮೇಲೆ ಎಷ್ಟು ಎಫೆಕ್ಟ್ ಮಾಡ್ತವೆ ಅಂತೇಳಿ ಅವರಿಗೆ ಸ್ವಯಂ ಅನುಭವ ಆಗುತ್ತೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ನಮಃ ಶಿವಾಯ.